La 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 la. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹುಣೆ. ಇವತ್ತು ನಾವು ಉಪ್ಪಿನಂಗಡಿಯಲ್ಲಿದ್ದೀವಿ. ಅಂದರೆ ಉಪ್ಪಿನಂಗಡಿಯಲ್ಲಿ ಎರಡು ನದಿ ಸಂಗಮ ಆಗುತ್ತೆ. ಅದು ಹೇಗೆ ಸಂಗಮ ಆಗುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ಬೋದು ಇಲ್ಲಿ ನೀರೆಲ್ಲ ತುಂಬ ಕಡಿಮೆ ಇದೆ. ಅರ್ಧಕ್ಕರ್ಧ ನೀರಿದೆ ಅಷ್ಟೇ. ಸ್ನೇಹಿತರೆ, ಇಲ್ಲಿ ನೋಡುವ ತುಂಬ ಸುಂದರವಾಗಿ ಕಾಣಿಸ್ತಲ್ವಾ. ಸ್ನೇಹಿತರೆ, ಮೊನ್ನೊಂದು ವೀಡಿಯೋದಲ್ಲಿ ಹೇಳಿದ್ದೆ ಉಪ್ಪಿನಂಗಡಿಯಲ್ಲಿ ಸಂಗಮ ಆಗುತ್ತೆ ಅಂತ. ಅದು ಇದೇ ನದಿ ನೋಡ್ಬೋದು. ನನ್ನ ಭಾವ ಈಗ ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಕೇಳಿ, ನೇತ್ರಾವತಿ. ಹಾ, ಇದು ನೇತ್ರಾವತಿ. ನೇತ್ರಾವತಿ ಮತ್ತೆ ಆ ಕಡೆಯಿಂದ ಬರ್ತುಂಟು ನೋಡಿ ನೀರು, ಅದು ಕುಮಾರದ್ವಾರ. ಇಲ್ಲಿ ಒಟ್ಟಿಗೆ ಸಂಗಮ ಆಗುದು. ಇದು ಸ್ಟ್ರೈಟ್ ಹೋಗುದು ನೇತ್ರಾವತಿ ಒಂದೇ ನದಿ. ಇಲ್ಲಿ ಸ್ಟ್ರೈಟ್ ಹೋದ್ರೆ ನೇತ್ರಾವತಿ. ಈ ಕಡೆಯಿಂದ ಬಂದ್ರೆ ಈ ಕಡೆಯಿಂದ ಬರುವುದು ಕುಮಾರದ್ವಾರ. ಕುಮಾರದ್ವಾರ ಇದು ಈ ಕಡೆ. ಇದು ನೇತ್ರಾವತಿ ಧರ್ಮಸ್ಥಳ ರೂಟಿಂದ. ಇದು ಧರ್ಮಸ್ಥಳ, ಅದು ಸುಬ್ರಹ್ಮಣ್ಯ. ಸರಿ 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 ಸರಿ. ಕೇಳಿದಲ್ಲ ಸ್ನೇಹಿತರೆ, ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇಲ್ಲಾಂದ್ರೆ ನಾನು ಕೊನೆಯಲ್ಲಿ ಮತ್ತೊಮ್ಮೆ ಹೇಳ್ತೀನಿ. ಸ್ನೇಹಿತರೆ, ಇದು ಕುಮಾರದ್ವಾರ ನದಿ. ಇನ್ನು ಈ ಕಡೆ ಇಲ್ದು ನೇತ್ರಾವತಿ ನದಿ ನೋಡ್ಬೋದು. ಇನ್ನು ಈ ಕಡೆ ಆ ಎರಡು ನದಿನೂ ಸಂಗಮ ಆಗುತ್ತೆ. ಇವಾಗ ಇಲ್ಲಿ ನೋಡ್ಬೋದು ಒಂದು ಮೆಟ್ಲೆಲ್ಲ ಕಾಣಿಸುತ್ತೆ. ಇದು ದೇವಸ್ಥಾನದ ಮೆಟ್ಲು. ಈ ನದಿ ಪಕ್ಕದಲ್ಲಿದೆ ನೋಡಿ. ಸಂಗಮ ಆಗುವಾಗ ಇದರ ಎದುರುಗಡೆ ಒಂದು ಮಂಟಪ ಇದೆ. ಅಂದರೆ ಅದರ ಒಳಗಡೆ ದೀಪ ಮಾತ್ರ ಇದೆ. ಈ ಮಂಟಪದ ಒಳಗಡೆ ನೀರಲ್ಲಿ ಹೋಗ್ಲಿಕ್ಕಿದೆ. ಆವಾಗ ಸಂಗಮ ಇದಂತ ಅರ್ಥ. ಇಲ್ಲಿ ನೋಡ್ಬೋದು ದೀಪ ಮಾತ್ರ ಇದೆ, ಒಳಗಡೆ ಹೋಗ್ಲಿಕ್ಕೆಲ್ಲ. ಹಾಗಾಗಿ ಹೊರಗಿನಿಂದನೇ ತೆಗೆದಿದ್ದೀನಿ. ಇಲ್ಲೊಂದು ಬೋರ್ಡ್ ಇದೆ ನೋಡ್ಬೋದು. ಇದು ನೀರು ಎಷ್ಟು ಮಟ್ಟಕ್ಕೆ ಬರುತ್ತಂತ ಇದೆ. ನೀನು ಗೆಲ್ಸ್ಕೊಳ್ಳಿ, ಎಷ್ಟು ಎತ್ತರಕ್ಕೆ ನೀರು ಬರಬೇಕಾದ್ರೆ ಆ ಟೈಮಲ್ಲಿ ಎಷ್ಟು ನೀರಿರ್ಬೋದು ಅಂತ ನೀವೇ ಒಂದು ಊಹೆ ಮಾಡ್ಕೊಳ್ಳಿ ಅಲ್ವಾ ಸ್ನೇಹಿತರೆ. ನನ್ನ ಇವತ್ತಿನ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.